ಕರಾವಳಿಯಲ್ಲಿ ಮತ್ತೆ ಧಾರ್ಮಿಕ ಕೇಂದ್ರಗಳಲ್ಲಿ ಅನ್ಯ ಧರ್ಮೀಯರು ವ್ಯಾಪಾರ ಮಾಡಬಾರ್ದು ಅನ್ನುವಂಥ ಒಂದು ಗೊಂದಲ ಉಂಟಾಗಿರುವಂಥದ್ದು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಮಂಗಳಾದೇವಿ ದೇವಸ್ಥಾನದಲ್ಲಿ ಪಾಲಿಕೆ ವ್ಯಾಪ್ತಿಗೆ ಸೇರುವಂಥ ಜಾಗದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ವ್ಯಾಪಾರವನ್ನು ನಿರಾಕರಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಜಾತ್ರೆ ವ್ಯಾಪಾರಸ್ಥರ ಸಮನ್ವಯ ಸಮಿತಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು ಅನೇಕ ಬಾರಿ ಅಂದರೆ ಈಗಾಗಲೇ ಧಾರ್ಮಿಕ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ಹಿಂದೆ ಕಳೆದ 2 ವರ್ಷಗಳಲ್ಲಿ ಏನಾಗಿತ್ತು ಅದೇ ರೀತಿಯಾಗಿ ಮತ್ತೆ ಈ ಅವಧಿಯಲ್ಲೂ ಕೂಡ ಅದೇ ರೀತಿಯಾಗಿ ಅದು ಪುನರಾವರ್ತನೆಯಾಗಿದೆ. ಮಂಗಳಾದೇವಿಯಲ್ಲಿ ಇದಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ವ್ಯಾಪಾರಸ್ಥರ ಸಂಘದ ಪ್ರಮುಖರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರಿ, ಮಂಗಳಾದೇವಿಯಲ್ಲಿ ನಿಮಗೆ ಏನು ಹೇಳಿದ್ರು ಸರ್, ನೀವೇನಾದರೂ ಬಿಡ್ಡಲ್ಲಿ ಭಾಗವಹಿಸಿ? ನೋಡಿ, ಮಂಗಳಾದೇವಿಯಲ್ಲಿ ಕಳೆದ ವರ್ಷ ತನಕ ಎಲ್ರಿಗೂ ಅಲ್ಲಿ ಜಾತ್ರೆಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇತ್ತು. ಈ ಬಾರಿ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮುಸಲ್ಮಾನ್ ಬಂಧುಗಳು ಬರಲೇಬಾರ್ದಂತೇಳಿ ಒಂದು ಅವರಿಂದ ಸನಾತನ ಸಂಘ ಅಂತ ಹೇಳಿ ಅನಾಮಧೇಯ ಪತ್ರ ಬಂದಿದೆ ಅಂತ ಅದನ್ನು ಮುಂದಿಟ್ಕೊಂಡು ಇವ್ರದ್ದು ಕೂಡ ಅಲ್ಲಿ ಕೊಡಬಾರ್ದಂತ ಇತ್ತು. ನಿಜವಾಗಿ ಕಳೆದ ಒಂದು ವಾರದಿಂದ, ಯಾಕಂದರೆ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಹಲವು ವರ್ಷಗಳು ಮಾಡ್ತಾ ಇದ್ದಾರೆ, ಯಾವಾಗ ಹೋಗಬೇಕು ಯಾವಾಗ ಮಾತಾಡು ಗೊತ್ತಿದೆ. ಅವರು ಒಂದು ವಾರದಿಂದ ಅಲ್ಲಿ ಹೋಗ್ತಾ ಇದ್ದಾರೆ. ಹೋಗುವಾಗ ಇವರಿಗೆ ಸುಳ್ಳುಗಳನ್ನು ಹೇಳಿ ನಿಮಗೆ ನಾಳ್ದು ಕೊಡ್ತೇವೆ ನಾಡ್ದು ಕೊಡ್ತೇವೆ ಅಂತ ಸುಳ್ಳುಗಳನ್ನು ಹೇಳಿ ಮತ್ತೆ ವಾಪಸ್ ಕಳಿಸ್ತಾ ಇದ್ರು. ಕೊನೆಗೆ ಹೇಳಿದರು, ಈ ಸಲ ನಮಗೊಂದು ಪತ್ರ ಬಂದಿದೆ ನಿಮಗೆ ಕೊಡಬಾರ್ದಂತ ಆಗಿದೆ ಅಂತೇಳಿ ಸುಳ್ಳನ್ನು ಹೇಳಿ ಇವತ್ತು ಅವಕಾಶನೇ ಕೊಡಲಿಲ್ಲ. ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ನಾವು ಕೇಳುವಂಥದ್ದು, ಈಗ ಕಾನೂನು ನಮಗೂ ಗೊತ್ತಿದೆ, ಕಾನೂನಲ್ಲಿ ಏನಿದೆ, ದೇವಸ್ಥಾನದ ದೇವಾಲಯಗಳ ಪ್ರಾಂಗಣದ ಒಳಗಡೆ ಅನ್ಯ ಧರ್ಮೀಯರಿಗೆ ಇರಬಾರ್ದು ಅಂತ ಅದು ಗೊತ್ತಿದೆ ನಮಗೆ. ಅದು ಇಲ್ಲಿ ಇರ್ತಕ್ಕಂಥದ್ದು ದೇವಸ್ಥಾನದ ಎದುರಿನ ರಸ್ತೆ, ಅದು ಸಾರ್ವಜನಿಕ ರಸ್ತೆ. ಸಾರ್ವಜನಿಕ ರಸ್ತೆಯಲ್ಲಿ ಅವರಿಗೆ ಕೊಡಬಾರ್ದು ಇವರಿಗೆ ಕೊಡಬಾರ್ದು ಅಂತ ಹೇಳಿ ಆಡಳಿತ ಮಂಡಳಿ ಯಾರು ಕೊಡಬೇಕಾದವರು? ಮಂಗಳೂರು ಮಹಾನಗರ ಪಾಲಿಕೆ ಕಮಿಷ್ನರ್. ನಾವು ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ, ಅವರು ಇಲ್ಲೆಲ್ಲ ನಾವು ಅದು ನಿಮಗೆ ಕೊಡುವ ರೀತಿಯಲ್ಲಿ ನಾನು ಕ್ರಮ ವಹಿಸ್ತೇನೆ ಅಂತ ಹೇಳಿದವರು, ಅವರು ಕೂಡ ಈಗ ಮಾತಾಡ್ತಾ ಇಲ್ಲ. ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕಿತ್ತು, ಅವರು ಮಾತಾಡ್ತಾ ಇಲ್ಲ. ಆದರೆ ನಾವು ಇವತ್ತು ಆಡಳಿತ ಮಂಡಳಿಯಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ, ನಾವು ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಮುಸಲ್ಮಾನ್ ಬಂಧುಗಳಿಗೆ ವ್ಯಾಪಾರದಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿ, ಕೇವಲ ಮುಸಲ್ಮಾನರಲ್ಲಿ ಸೇರಿದಲ್ಲ, ಹಿಂದೂಗಳಿದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ. ಅಂದರೆ ನಾವು ಇಡೀ ಮಂಗಳೂರು ಅಂತ ಹೇಳುವಾಗ ಒಂದು ಸೌಹಾರ್ದದ ತಾಣದಲ್ಲಿ ನಾವೆಲ್ಲರೂ ಕೂಡಿ ಬಾಳಿದಾಗ, ಒಂದಾಗಿದ್ದಾಗ ಮಾತ್ರ ಅದೊಂದು ಒಂದು ಒಳ್ಳೆಯ ರೀತಿಯ ಲಕ್ಷಣ. ಅದೇ ರೀತಿ ಜಾತ್ರೆ ಅಂತ ಹೇಳುವಾಗ ಒಂದು ತಲೆ ತಲಾಂತರದ ಒಂದು ಪರಂಪರೆ ಇದೆ. ಒಂದು ದಸರಾ ಅಂತೇಳಿ ಕೇವಲ ಹಿಂದೂಗಳಿಗೆ ಅಲ್ಲ, ಅಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಎಲ್ಲರೂ ಸರ್ವ ಧರ್ಮದ ಜನತೆ ಈ ನಾಡ ಹಬ್ಬವನ್ನು ಒಂದಾಗಿ ನಿಂತು ಆಚರಣೆ ಮಾಡಬೇಕಾಗ್ತದೆ. ನೋಡಿ, ಇವತ್ತು ಅಲ್ಲಿ ಕಮಿಷನರ್ ಕೂಡ ಇವತ್ತು ನಾವು ಕಾನೂನುಬದ್ಧವಾಗಿ ನ್ಯಾಯ ಪ್ರಕಾರ ನಾವು ಹೋರಾಟ ಮಾಡುವಾಗ ಅವರು ನಮಗೆ ಬೆಂಬಲ ಮಾಡಬೇಕು. ಯಾಕಂದರೆ ಈಗ ಸರ್ಕಾರ ಕೋಮುವಾದಿ ಸರ್ಕಾರ ಅಲ್ಲ, ಇವತ್ತು ಜಾತ್ಯಾದಿ ಸರ್ಕಾರ ಬಂದಿದೆ. ಈ ಸರ್ಕಾರ ಕಾನೂನಲ್ಲಿ ಏನಿದೆ, ಸಂವಿಧಾನ ಏನು ಹೇಳ್ತಾ ಇದೆ ಅಂತ ಅದಕ್ಕೆ ಪೂರಕವಾಗಿರಬೇಕು. ಇವಾಗ ಇದನ್ನು ನಾವು ಸಾಮಾನ್ಯ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರು ಜಾತ್ರೆ ವ್ಯಾಪಾರಸ್ಥರು ಕಾನೂನನ್ನು ಹೇಳ್ತಾರೆ, ಆದರೆ ಅಧಿಕಾರಿಗಳು ಕಾನೂನು ಇಲ್ಲದನ್ನು ಏನೇನು ಹೇಳ್ತಾ ಇದ್ದಾರೆ. ವ್ಯಾಪಾರ ನಿರಾಕರಣೆ ಆಗಿದೆ, ನಿಮ್ಮ ಮುಂದಿನ ನಡೆ ಏನು ಸರ್? ನಾವಂತೂ ವ್ಯಾಪಾರ ನಿರಾಕರಣೆ ಮಾಡಲಿಕ್ಕೆ ನಾವು ಅದನ್ನು ನಾವು ಸುತರಾಮ್ ಒಪ್ತಾ ಇಲ್ಲ. ನಾವು ಕಳೆದ ಬಾರಿ ಯಾರೆಲ್ಲ ಅಲ್ಲಿ ವ್ಯಾಪಾರ ಮಾಡಿದ್ದಾರೆ ಅವರು ಹೋಗಿ ಅಲ್ಲಿ ವ್ಯಾಪಾರ ಮಾಡೇ ಮಾಡ್ತಾರೆ. ಏನಾದರೂ ನ್ಯೂಸೆನ್ಸ್ ಆದರೆ ನಾವು ಜವಾಬ್ದಾರಿ ಅಲ್ಲ, ನೇರ ಹೇಳ್ತೇವೆ. ಯಾಕಂದರೆ ಮಂಗಳಾದೇವಿ ದೇವಸ್ಥಾನದ ಬಗ್ಗೆ ಭಾರಿ ಗೌರವ ಇದೆ ನಮಗೆ, ಅದೊಂದು ಭಾರಿ ಪ್ರಸಿದ್ಧಿ ಪಡೆದಂಥ ದೇವಸ್ಥಾನ. ಅಲ್ಲಿ ಮಸಿ ಬೆಳೆಯಲಿಕ್ಕೆ ಪಿತೂರಿಗಳನ್ನು ಮಾಡ್ತಕ್ಕಂಥವ್ರು ಈ ಅನಾಮಧೇಯ ಪತ್ರಗಳು, ಕೋಮುವಾದಿ ಶಕ್ತಿಗಳು. ಅವರಿಗೆ ನಿಜವಾಗಿ ದೇವಸ್ಥಾನದ ಮೇಲೆ ಗೌರವ ಇರ್ತಿದ್ರೆ, ಒಂದು ಏನಾದರೂ ಒಂದು ಒಳ್ಳೆಯ ಒಂದು ಇದಿದ್ದರೆ ಅವರು ಯಾವತ್ತೂ ಕೂಡ ಇಂಥ ಘಟನೆ ಮಾಡಬಾರ್ದು. ನಾವು ವ್ಯಾಪಾರಿಗಳು ಅಲ್ಲಿ ಹೋಗುವಂಥದ್ದು ದೇವಸ್ಥಾನಕ್ಕೆ ಗೌರವ ಕೊಟ್ಟು ದೇವರ ಮೇಲೆ ಭಯ ಭಕ್ತಿಯಿಂದ ನಾವು ಹೋಗ್ತಾ ಇದ್ದೇವೆ. ಆದ್ದರಿಂದ ನಾವು ಕಳೆದ ಬಾರಿ ಇರ್ತಕ್ಕಂಥ ವ್ಯಾಪಾರಿಗಳು ಅಲ್ಲಿ ವ್ಯಾಪಾರ ಮಾಡೇ ಮಾಡ್ತಾರೆ. ನಾವು ಇಡೀ ಸಂಘ ಮತ್ತು ಎಲ್ಲ ಸಂಘಟನೆ ಅವ್ರ ಜೊತೆ ಇರ್ತೇವೆ ನಾವು. ಈಗ ಅಲ್ಲಿ ಎಲ್ಲ ಸ್ಟಾಲ್ಗಳನ್ನು ಟೆಂಡರಲ್ಲಿ ಕೊಟ್ಟಿದ್ದೇನೆ ಅನ್ನುವಂಥ ದೇವಸ್ಥಾನ ಆಡಳಿತ ಮಂಡಳಿ ಹೇಳ್ತಾ ಇರುವಂಥದ್ದು. ಈಗ ನೀವು ವ್ಯಾಪಾರ ಮಾಡೋದಾದರೂ ಕೂಡ ಅಲ್ಲಿ ಎಲ್ಲಿದೆ ನಿಮಗೆ ಜಾಗ? ನೋಡಿ, ಅಲ್ಲಿ ಸಿಬ್ಬಂದಿಗಳು ಬಹಳ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಈ ಬಾರಿ ಯಾರಿಗೂ ಒಬ್ಬರಿಗೆ ಅದನ್ನು ಜಾಗವನ್ನು ಹರಾಜಿ ಕೊಟ್ಟಿಲ್ಲ, ಪ್ರತಿಯೊಂದು ಅಡಿಯನ್ನು ಹರಾಜಿಗಿಟ್ಟಿದ್ದಾರೆ ದೇವಸ್ಥಾನದವರು. ಒಂದು ಕಳೆದ BJP ಸರ್ಕಾರದ ಅವಧಿಯನ್ನೇ ತೆಗೆದುಕೊಳ್ಳಿ, ಜಿಲ್ಲಾಧಿಕಾರಿಗಳು ಆ ಅವಧಿಯಲ್ಲಿ ಎಷ್ಟು ಜನ ವ್ಯಾಪಾರ ಮಾಡಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅನ್ನುವುದನ್ನು ವರದಿಯನ್ನು ಜಿಲ್ಲಾಧಿಕಾರಿ ಓದಬೇಕು. ಅಲ್ಲಿ ಎಷ್ಟು ಮುಸ್ಲಿಮರು 2018 ನಂತರ 23ರವರೆಗೆ ಎಷ್ಟು ಮುಸ್ಲಿಮರು ವ್ಯಾಪಾರ ಮಾಡಿದ್ದಾರೆ, ಅವರು ಯಾಕೆ ಈ ಬಾರಿ ಅರ್ಜಿಯನ್ನು ಹಾಕಿಲ್ಲ ಎನ್ನುವಂಥದ್ರೆ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅಲ್ಲಿ ಸತ್ಯ ಗೊತ್ತಾಗ್ತದೆ, ನಿರಾಕರಣೆ ಮಾಡಿರುವಂಥದ್ದು.
ಮತ್ತು ಅಲ್ಲಿ ಕಳೆದ 10ನೇ ತಾರೀಕಿನಿಂದ ದಿನನಿತ್ಯ ಹೋಗ್ತಾ ಇದಾರಲ್ಲ, ಅಲ್ಲಿನ ಸಿ ಸಿ ಟಿ ವಿ ಫುಟೇಜ್ ಗಳನ್ನ ನೋಡಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಯಾರಲ್ಲ ನೀವು ಹೇಳುವಂತ ಟೆಂಡರ್ ಕರೆದಾಗ ನೀವು ಹೋಗಿದ್ರಿ, ಅವರು ನಿರಾಕರಣೆ? ಹೌದು, ಟೆಂಡರ್ ಕರೆದಾಗ ನಾವು ಹೋಗಿದ್ದೀವಿ. ಆಮೇಲೆ ನಮ್ಮ ಸಂಘದ ನಿಯೋಗ ಹೋದ ನಂತರವೂ ಕೂಡ ನಾವು ಕಲಿಸಿದ್ದೀವಿ. ಆಗಲೂ ಹೇಳಿರುವಂತದ್ದು ಅವರನ್ನ ಭಯಬಳಿ ಅವರಿಗೆ ಆತಂಕ ಪಡುವಂತ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ವಾಪಸ್ ಕಳಿಸಿದ್ದಾರೆ. ಅವರಲ್ಲಿಗೆ ಯಾವುದೇ ಲಿಖಿತವಾಗಿ ಕೊಟ್ಟಿಲ್ಲ, ಅವರು ಕೊಡುವುದಿಲ್ಲ ಎನ್ನುವ ಲಿಖಿತವಾಗಿ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಅವರು ತಪ್ಪಿಸ್ತಾ ಇದ್ದಾರೆ ಕಾನೂನಿನಿಂದ. ಆದರೆ ದೇವಸ್ಥಾನದಿಂದ ಒಳಗಡೆ ಕೂತ್ಕೊಂಡು ಅವರು ನಮ್ಮ ಇವರನ್ನ ನಮ್ಮ ಜಾತ್ರೆ ವ್ಯಾಪಾರಿಗಳನ್ನ ಅವರಲ್ಲಿ ಭಯ ಹುಟ್ಟಿಸಿ ವ್ಯಾಪಾರ ಮಾಡದಾಗಿ ಬರುವಂತ ರೀತಿಯಲ್ಲಿ ತಡೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ಒಂದು ಕೋಮುವಾದದ ಒಂದು ಕೆಲಸ, ಇದು ಕೋಮುವಾದಿಗಳು ಮಾಡುವಂತ ಕೆಲಸ. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ವಜಾ ಮಾಡಬೇಕು. ಅವರು ಸರ್ಕಾರದ ಸಿಬ್ಬಂದಿಗಳು, ಅವರು ಇವರಿಗೆ ರಕ್ಷಣೆ ಕೊಡ್ತೇವೆ ಅನ್ನುವಂಥ ರೀತಿಯ ಧೈರ್ಯ ಕೊಟ್ಟು ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕಿತ್ತು. ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಎಂಡಮೆಂಟ್ ತಹಸೀಲ್ದಾರ್ ಇದ್ದಾರೆ, ಅವರೇನು ಇಲ್ಲಿ ಕೆಲಸಕ್ಕೆ ಇದಕ್ಕೆ ಆಫೀಸಲ್ಲಿ ಕುರ್ಚಿ ಬಿಸಿ ಮಾಡಲಿಕ್ಕೆ ಇರುವುದಾ? ತರಿಸಿ ವರದಿಯನ್ನು ನೋಡಲಿ. 3-4 ದಿನದಿಂದ ಮಾಧ್ಯಮಗಳಲ್ಲಿ ಚರ್ಚೆಗಳಾಗ್ತಾ ಇದೆ, ಎಂಡಮೆಂಟ್ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ? ಅವರು ವರದಿಗಳು ನೋಡಲಿ, ಕಳೆದ 5 ವರ್ಷದ ವರದಿಯಲ್ಲಿ ಎಷ್ಟು ಮುಸಲ್ಮಾನರು ವ್ಯಾಪಾರ ಮಾಡಿದ್ದಾರೆ, ಈ ಬಾರಿ ಯಾಕೆ ಅರ್ಜಿ ಹಾಕಿಲ್ಲ ಅದನ್ನು ಕೇಳಿ. ಅದನ್ನು ಮಾಡಬೇಕಿತ್ತು ಅವರು. ಈಗ ಜಾಗ ಇಲ್ಲ ಅಂತ ಹೇಳಿದರೆ ನಾವು ಅದನ್ನು ಒಪ್ಪಂತ ಪ್ರಶ್ನೆ ಇಲ್ಲ. ಅವರು ತನಿಖೆ ಮಾಡಬೇಕು. ಅಲ್ಲಿ ಸಿ ಸಿ ಟಿ ವಿ ಫುಟೇಜಿಂದ ಹಿಡಿದು 5 ವರ್ಷದ ಅಲ್ಲಿವರೆಗೆ ವ್ಯಾಪಾರ ಮಾಡಿರ್ತಕ್ಕಂಥವರ ವರದಿಯನ್ನು ಪರಿಶೀಲನೆ ಮಾಡಿ ಈಗ ಕೊಟ್ಟಿರ್ತಕ್ಕಂಥ ಜಾಗ ಹಂಚಿಕೆ ಪ್ರಕ್ರಿಯೆಯನ್ನು ಕೂಡಲೇ ರದ್ದುಪಡಿಸಿ ಮತ್ತೆ ಫ್ರೆಶ್ ಅಪ್ ಆಗಿ ಇವತ್ತಿಂದ ನಾಳೆ ಸಂಜೆವರೆಗೆ ಮತ್ತೆ ಅರ್ಜಿ ಹಂಚಿಕೆ ಮಾಡುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಜಿಲ್ಲಾಡಳಿತ ಅದಕ್ಕೆ ಸ್ಪಂದಿಸಬೇಕು ನಾವು ವಿನಂತಿ ಮಾಡ್ತೀವಿ. ಅದಾಗದಿದ್ದರೆ ಜಾತ್ರೆ ವ್ಯಾಪಾರ ಆಗುವಂಥ ಸಂದರ್ಭದಲ್ಲಿ ನಮ್ಮ ವ್ಯಾಪಾರಿಗಳು ಕೂಡ ಅಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಇದು ನಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾತ್ರ ಅಲ್ಲ, ಇದು ನಮ್ಮ ಒಂದು ಕೂಗು, ನಮ್ಮ ಬದುಕುವ ಹಕ್ಕು ಏನಿದೆ ಅದನ್ನು ನಾವು ಕೇಳ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ದ ಅವಧಿ, ಬಿಜೆಪಿ ಸರ್ಕಾರ ಇದ್ದ ಅವಧಿಯಲ್ಲಿ ಇದೇ ರೀತಿ ಗೊಂದಲಗಳಿತ್ತು. ಕಾಂಗ್ರೆಸ್ನಲ್ಲೂ ಕೂಡ ಇದು ಮುಂದುವರಿತಾ ಇದೆ, ಏನು ಹೇಳ್ತೀರಿ? ನೋಡಿ, ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈ ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಮಂಗಲದೇವಿಯಲ್ಲಿ ಕನೆಕ್ಷನ್ದಲ್ಲಿ ಕರೆದು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವೆಂಕಟರಮಣ ಟೆಂಪಲ್ನಲ್ಲಿ ನಮಗೆ ಅವಕಾಶ ಸಿಕ್ಕಿದೆ, ಕೆಲವು ಕಡೆ ಸಿಗಲಿಲ್ಲ. ಆದರೆ ಇವತ್ತು ಸರ್ಕಾರ ಬಂದಿರುವಂಥದ್ದು ಸಿದ್ದರಾಮಯ್ಯರ ಸರ್ಕಾರ, ಗ್ಯಾರಂಟಿಗಳನ್ನು ಕೊಟ್ಟು ಬಂದಿರತಕ್ಕಂಥ ಸರ್ಕಾರ. ನಾವು ಸಿದ್ದರಾಮಯ್ಯರಿಗೆ ಹೇಳುವಂಥದ್ದು, ಮೊದಲು ನಮಗೆ ಬದುಕುವ ಗ್ಯಾರಂಟಿಯನ್ನು ಕೊಡಿ, ನಾವು ಇಲ್ಲಿ ಬದುಕ್ತೀವಿ, ನೀವು ನಮಗೆ ಕೈ ಚಾಚುವ ರೀತಿಯಲ್ಲಿ ಮಾಡಬೇಡಿ, ನಾವು ಬದುಕಿ ತೋರಿಸ್ತೀವಿ, ನಿಮ್ಮ ಸರ್ಕಾರದ ಹುಂಡಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಿಧಿಗೆ ನಾವು ವ್ಯಾಪಾರ ಮಾಡಿ ಅಲ್ಲಿಂದ ಹಾಕ್ತೀವಿ, ಅದು ಮಾಡೋಣ. ನೀವು ಬಿಟ್ಟು ನಮ್ಮನ್ನು ನಾವು ಸ್ವಾಭಿಮಾನ ಬಿಟ್ಟು ನಿಮಗೆ 2000 ತಿಂಗಳಿಗೆ ಕೊಡ್ತೇವೆ, ಬಸಳೆ ಫ್ರೀ ಕೊಡ್ತೇವೆ, ಅಕ್ಕಿ ಫ್ರೀ ಕೊಡ್ತೇವೆ, ಈ ರೀತಿ ಕೊಡೋದು ಬೇಡ, ನಮಗೆ ಬದುಕು ಹಾಕೊಂಡು ಕೊಡಿ. ನಮಗೆ ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ರೈಟ್ ನಮ್ಮದು ಯಾವುದು ಬದುಕು ಹಾಕು, ಅದನ್ನು ನೀವು ಕೊಡಿ ಅಂತ ನಾವು ಕೇಳುವಂಥದ್ದು. ಇದಿಷ್ಟು ಹೋರಾಟಗಾರ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.